ಬೆಳಗಾವಿ ಜಿಲ್ಲೆಯ ಬೈಲಂಗಲ್ ತಾಲೂಕಿನ ಸಿದ್ದಸಮುದ್ರ ಗ್ರಾಮದಲ್ಲಿ ಗ್ರಾಮದೇವಿ ಜಾತ್ರೆ ಹಾಗೂ ಮೂರ್ತಿ ಪ್ರತಿಷ್ಠಾಪನೆ ಸಮಾರಂಭ ಫೆಬ್ರವರಿ 7 ರಿಂದ 15 ರವರೆಗೆ ಜರುಗಿತು. ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಬೈಲಂಗಲ್ ತಾಲೂಕಿನ ಸಿದ್ದಸಮುದ್ರ ಗ್ರಾಮದಲ್ಲಿ ಶ್ರೀ ಗ್ರಾಮದೇವತೆ ಮೂರ್ತಿ ಪ್ರತಿಷ್ಠಾಪನೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಫೆಬ್ರವರಿ 7 ರಿಂದ ಫೆಬ್ರವರಿ 15 ರವರೆಗೆ ನಡೆಸಲಾಯಿತು. ಫೆಬ್ರವರಿ 7 ರಂದು ಬೆಳಗ್ಗೆ ಗ್ರಾಮದೇವತಾ ಮೂರ್ತಿ ಮೆರವಣಿಗೆ ಸುಮಂಗಲಿಯರಿಂದ ಕುಂಭ ಡೊಳ್ಳು ಭಜನೆ ಜಾಂಜ್ ಪತಕ ಮತ್ತು ಸೌಂಡ್ ಸಿಸ್ಟಂ ಕರಡಿ ಮಜಲಿನ ಬಾಜಾ ಭಜಂತ್ರಿ ಮೇಳದೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಗ್ರಾಮದ ವಿಠಲ ಮಂದಿರದಲ್ಲಿ ಮೂರ್ತಿಯನ್ನು ಇಡಲಾಯಿತು. ಫೆಬ್ರವರಿ 11 ಮತ್ತು 12 ರಂದು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸುಮಂಗಲಿಯರಿಂದ ಕುಂಭಮೇಳ ಡೊಳ್ಳು ಭಜನೆ ಜಾಂಜ್ ಪತಕದ ಮೂಲಕ ಹೊನ್ನಾಟವನ್ನು ಗ್ರಾಮಸ್ಥರು ಅತಿ ವಿಜೃಂಭಣೆಯಿಂದ ನೆರವೇರಿಸಿದರು. ಪ್ರತಿದಿನ ಸಾಯಂಕಾಲ ಪ್ರವಚನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ನಾಟಕಗಳನ್ನು ನಡೆಸಿ ಭಕ್ತಾದಿಗಳನ್ನು ಮನರಂಜಿಸಲಾಯಿತು. ಗ್ರಾಮದ ಹಿರಿಯರ ನೇತೃತ್ವದಲ್ಲಿ ಜನಜಾಗೃತಿ ಧರ್ಮ ಸಮಾವೇಶ, ರಾಮು ಮೂಲ್ಗಿ ಅವರಿಂದ ಜಾನಪದ ಕಾರ್ಯಕ್ರಮ, ಮಹಾಮಂಗಳಾರತಿ, ಅನ್ನಸಂತರ್ಪಣೆ ನಡೆಯಿತು. ಫೆಬ್ರವರಿ 15 ರಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀ ಷಟಸ್ಥಲ ಬ್ರಹ್ಮಿ ಶ್ರೀ ಶ್ರೀ ಜಡಿಸಿದ್ದೇಶ್ವರ ದೊಡ್ಡವಾಡ್ ಅಜ್ಜನವರು ಮತ್ತು ಲಲಿತಮ್ಮ ತಾಯಿ ಕಲ್ಲೂರ್ಮಠ್ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ಮಲ್ಲಯ್ಯ ಕಿರೇಮಠ್ ಅವರಿಂದ ಗ್ರಾಮದೇವತೆಗೆ ಹೋಮ ಕವನ ಪೂಜಾ ಕಾರ್ಯಕ್ರಮ ನೆರವೇರಿಸಿ ಗ್ರಾಮದೇವತೆಯ ಪ್ರಾಣ ಪ್ರತಿಷ್ಠಾಪನೆ ಉಡಿ ತುಂಬುವ ಕಾರ್ಯಕ್ರಮ ನಡೆಯಿತು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.